ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕರ್ ಟಿವಿ. ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಪತಿ ಪತ್ನಿ ಆರ್ ಪಂಗ. ಹೇಳ್ಬೇಕಂದ್ರೆ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ಮೂವಿ. ಈ ಸಿನಿಮಾದಲ್ಲಿ ಒಬ್ಬ ಯುವಕ ಹುಡುಗಿ ಅನ್ಕೊಂಡು ಒಬ್ಬ ಟ್ರಾನ್ಸ್ಜೆಂಡರ್ ಅನ್ನ ಮದುವೆ ಆಗ್ತಾನೆ. ಆದ್ರೆ ಕೆಲವಾರು ದಿನಗಳ ನಂತರ ಆ ಸತ್ಯ ಇವನಿಗೆ ಗೊತ್ತಾಗುತ್ತೆ. ಇನ್ನು ಇದು ಗೊತ್ತಾಗಿ ಹೋದ ನಂತರ ಆ ಯುವಕನ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋವನ್ನು ನೀವು ಎಂಡ್ವರೆಗೂ ನೋಡ್ತಾ ಹೋಗಿ. ಸಿನಿಮಾ ಆರಂಭವಾಗುತ್ತಲೇ ನಾವು ರಾಮ್ ಮತ್ತು ಆತನ ತಾಯಿಯನ್ನ ನೋಡ್ತೇವೆ. ಆಗ ರಾಮ್ ಲಾಯರ್ ಜೊತೆ ಮಾತಾಡ್ತಾ ನನಗೆ ನನ್ನ ಹೆಂಡತಿಯಿಂದ ಡಿವೋರ್ಸ್ ಬೇಕು ಅಂತ ಹೇಳ್ತಾನೆ. ಆಗ ಇದನ್ನ ಕೇಳಿದಂತ ಲಾಯರ್ ಕಿಶೋರ್ ನೀವಿಬ್ರು ಡಿವೋರ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಆಗ ರಾಮ್ ನನ್ನ ಹೆಂಡತಿ ಹುಡುಗಿ ಅಲ್ಲ, ಹುಡುಗ ಅಂತಾನೆ. ಆಗ ಅವನ ಲಾಯರ್ ಮದುವೆಗೆ ಮುಂಚೆ ನೀವಿಬ್ರು ಸೆಕ್ಸ್ ಅನ್ನ ಮಾಡಿದ್ರಾ ಅಂತ ಕೇಳ್ತಾನೆ. ಅದನ್ನು ಕೇಳಿದಂತ ರಾಮ್ ಸೆಕ್ಸ್ ಏನೋ ಮಾಡಿದ್ವಿ, ಆದ್ರೆ ಮದುವೆ ಆದ ಮೇಲೆ ನನಗೆ ಗೊತ್ತಾಯ್ತು ಅವಳು ಅವಳಲ್ಲ ಅವನು ಅಂತ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ 6 ತಿಂಗಳ ಹಿಂದಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ನಾವು ಪ್ರಾಪರ್ಟಿ ಡೀಲರ್ ಆಗಿ ಕೆಲಸ ಮಾಡ್ತಾ ಇರುವಂತ ರಾಮ್ನನ್ನ ನೋಡ್ತೇವೆ. ಆ ಟೈಮಲ್ಲಿ ಅವನ ಆಫೀಸ್ಗೆ ಒಬ್ಬ ಗೇ ಬಂದು ರಾಮ್ ಜೊತೆ ಮಾತಾಡ್ತಾ ನನಗಿರೋದಕ್ಕೆ ಒಂದು ವ್ಯವಸ್ಥಿತವಾದ ರೂಮ್ ಬೇಕು ಅಂತ ಕೇಳ್ತಾನೆ. ಅದನ್ನ ಕೇಳಿದಂತ ರಾಮ್ ಅವನನ್ನ ಕರ್ಕೊಂಡು ರೂಮ್ ಅನ್ನ ತೋರಿಸೋದಕ್ಕಂತ ಹೋಗ್ತಾನೆ. ಆದ್ರೆ ರಾಮ್ ಬೈಕ್ ಅನ್ನ ರೈಡ್ ಮಾಡ್ತಾ ಇರ್ಬೇಕಾದ್ರೆ ಅವನ ಹಿಂದೆ ಕೂತ್ಕೊಂಡಿದ್ದಂತ ಗೇ ಅವನನ್ನ ತುಪ್ಪಿಕೊಳ್ತಾ ಏನೇನೋ ಮಾಡ್ತಾನೆ. ಇದರಿಂದಾಗಿ ರಾಮ್ ಸೈಲೆಂಟ್ ಆಗಿ ಅವನನ್ನ ದಾರಿಯಲ್ಲಿ ಕೆಳಕಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೊ ಇದರಿಂದಾಗಿ ರಾಮ್ಗೆ ಈ ತರದ ವ್ಯಕ್ತಿಗಳು ಇಷ್ಟವಾಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆನಂತರ ರಾಮ್ ಮನೆಗೆ ಬರ್ತಾನೆ. ಮನೆಯಲ್ಲಿ ಅವನ ಅಪ್ಪ ಮತ್ತು ಅಮ್ಮ ಅವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ರಾಮ್ಗೆ ವಯಸ್ಸಾಗ್ತಾನೆ ಹೋಗ್ತಾ ಇರೋದ್ರಿಂದ ಹೇಗಾದ್ರೂ ಮಾಡಿ ಮಗನಿಗೆ ವರ್ಷ ಮದುವೆ ಮಾಡಿಬಿಡ್ಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಆದ್ರೆ ರಾಮ್ಗೆ ಮಾತ್ರ ಮದುವೆ ಆಗ್ಬೇಕು ಅನ್ನುವಂತ ಆಲೋಚನೆ ಇರೋದಿಲ್ಲ. ಮತ್ತೊಂದಿನ ರಾಮ್ ಆಫೀಸ್ ನಲ್ಲಿ ಇರಬೇಕಾದಂತ ಟೈಮಲ್ಲಿ ಅವನ ಫ್ರೆಂಡ್ ಆದಂತ ಜಿತ್ತು ಬರ್ತಾನೆ. ಇನ್ನು ಆತನು ಕೂಡ ಪ್ರಾಪರ್ಟಿ ಏಜೆಂಟೇ. ಇನ್ನು ಅವರಿಬ್ರು ಕೂತ್ಕೊಂಡು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಶಿವಾನಿ ಎನ್ನುವಂತ ಯುವತಿ ಅಲ್ಲಿಗೆ ಬರ್ತಾಳೆ. ಇನ್ನು ಅವಳನ್ನು ನೋಡುತ್ತಲೇ ಅಲ್ಲಿದ್ದಂತ ಅವರಿಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟವಾಗ್ತಾಳೆ. ಯಾಕಂದ್ರೆ ಫಸ್ಟ್ ಟೈಮ್ ಅಷ್ಟು ಸುಂದರವಾದಂತ ಹುಡುಗಿ ಅವರ ಆಫೀಸ್ಗೆ ಬಂದಿರ್ತಾಳೆ. ಇನ್ನು ಶಿವಾನಿಗೆ ಅವಳಿಗಂತ ಒಂದು ರೆಂಟಲ್ ರೂಮ್ ಬೇಕಿರುತ್ತೆ. ಹಾಗಾಗಿ ಅವಳು ರಾಮ್ನ ಆಫೀಸ್ಗೆ ಬಂದು ವಿಚಾರಿಸ್ತಾಳೆ. ಇನ್ನು ಅಲ್ಲೇ ಇದ್ದಂತ ರಾಮ್ನ ಫ್ರೆಂಡ್ ಜಿತ್ತು ಆ ಬಂದಂತ ಬ್ಯೂಟಿಯನ್ನ ಕರೆದುಕೊಂಡು ರೂಮ್ ಅನ್ನ ತೋರಿಸೋದಕ್ಕಂತ ಹೊರಟು ಹೋಗ್ತಾನೆ. ಇನ್ನು ರಾಮ್ಗೂ ಕೂಡ ಅವಳು ತುಂಬಾ ಇಷ್ಟವಾಗಿದ್ದರಿಂದ ಆ ರಾತ್ರಿ ಪೂರ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ರಾಮ್ ಆಫೀಸ್ಗೆ ಹೋಗುವಷ್ಟರಲ್ಲಿ ಅವನ ಆಫೀಸ್ನ ಮುಂದೆ ಶಿವಾನಿ ಕೂತ್ಕೊಂಡು ಇವನಿಗೋಸ್ಕರ ಕಾಯ್ತಾ ಇರೋದು ಕಾಣಿಸುತ್ತೆ. ಇನ್ನು ಅವಳನ್ನ ನೋಡಿ ಶಾಕ್ ಆದಂತ ರಾಮ್ ಯಾಕೇನಾಯ್ತು ಅಂತಾನೆ. ಅದಕ್ಕೆ ಶಿವಾನಿ, ನಾನು ಹಾಕೊಳ್ತಾ ಇದ್ದಂತ ಇಯರ್ ರಿಂಗ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ, ನಿನ್ನೆ ನಾನು ಈ ಆಫೀಸ್ಗೆ ಬಂದಿದ್ದೆ, ಮೋಸ್ಟ್ಲಿ ಇಲ್ಲೇನಾದ್ರೂ ಬಿದ್ದೋಗಿರ್ಬೋದ ಅಂತ ನೋಡೋದಕ್ಕೆ ಬಂದೆ ಅಂತ ಹೇಳ್ತಾಳೆ. ತಕ್ಷಣ ರಾಮ್ ಅವಳನ್ನ ತನ್ನ ಆಫೀಸಿನೊಳಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಇಲ್ಲೆಲ್ಲಾದ್ರೂ ಬಿದ್ದಿರ್ಬೋದೇನ ನೋಡ್ಕೊಳ್ಳಿ ಅಂತಾನೆ. ಇನ್ನು ಶಿವಾನಿ ಆಫೀಸ್ನಲ್ಲಿ ತನ್ನ ಇಯರ್ ರಿಂಗ್ಸ್ ಅನ್ನು ಹುಡುಕ್ತಾ ಇರ್ಬೇಕಾದ್ರೆ ರಾಮ್ ಮಾತ್ರ ಅವಳನ್ನೇ ನೋಡ್ತಾ ಅವಳ ಸೌಂದರ್ಯಕ್ಕೆ ಫಿದಾ ಆಗ್ತಾ ಇರ್ತಾನೆ. ಆನಂತರ ರಾಮ್ ಆಕೆಯ ಜೊತೆ ನಿನ್ನೆ ನೀವು ರೂಮ್ ನೋಡೋದಕ್ಕಂತ ಹೋಗಿದ್ರಲ್ವಾ, ಏನಾಯ್ತು ಅಂತ ಹೇಳ್ತಾನೆ. ಅದನ್ನು ಕೇಳಿದಂತ ಶಿವಾನಿ, ನನ್ಗೆ ರೂಮ್ ಸಿಕ್ಲಿಲ್ಲ ಅಂತಾಳೆ. ತಕ್ಷಣ ರಾಮ್ ಅವಳನ್ನ ತನ್ನ 2-ವೀಲರ್ಗೆ ಹತ್ಸ್ಕೊಂಡು ರೂಮ್ ಅನ್ನ ತೋರಿಸೋದಕ್ಕಂತ ಕರ್ಕೊಂಡು ಹೋಗ್ತಾನೆ. ಆದ್ರೆ ಶಿವಾನಿ ಸಿಂಗಲ್ ಆಗಿ ಇರ್ತಾಳೆ, ಆದ್ದರಿಂದ ಅವಳಿಗೆ ರೂಮ್ ಅನ್ನ ಕೊಡೋದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ರಾಮ್ಗೆ ತುಂಬಾ ಸಿಟ್ಟಾಗಿ ಒಬ್ಬ ಹುಡುಗಿಯ ನಿಸ್ಸಹಾಯಕ ಸ್ಥಿತಿ ನಿಮ್ಮಂತವ್ರಿಗೆ ಯಾಕೆ ಅರ್ಥವಾಗಲ್ವೋ ಅಂತ ಜೋರಾಗಿ ಕೂಗಾಡಿರ್ತಾನೆ. ಇನ್ನು ಅವನ ಈ ಆಲೋಚನೆ ಶಿವನಿಗೆ ತುಂಬಾ ಇಷ್ಟವಾಗುತ್ತೆ. ಇನ್ನು ರಾತ್ರಿ ಆಗುತ್ತೆ. ರಾಮ್ ಮತ್ತು ಜಿತ್ತು ಇಬ್ರು ಕೂಡ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ರಾಮ್ ಅವತ್ತೇನು ನಡೀತು ಅನ್ನೋದೆಲ್ಲವನ್ನು ಕೂಡ ಜಿತ್ತು ಹತ್ರ ಹೇಳ್ತಾನೆ. ಅದಕ್ಕೆ ಜಿತ್ತು, ನೀನ್ಯಾಕೆ ಸುಮ್ಮನೆ ಟೆನ್ಷನ್ ಆಗ್ತೀಯಾ, ಹೇಗಿದ್ರು ನಿಮ್ಮ ಮನೆ ಸ್ಟೋರ್ ರೂಮ್ ಖಾಲಿ ಇದೆಯಲ್ವಾ, ಅದನ್ನೇ ನೀನು ಆಕೆಗೆ ರೆಂಟ್ಗೆ ಕೊಟ್ಬಿಡು, ಹಾಗಾಗಿ ಶಿವಾನಿ ಕೂಡ ನಿನ್ನ ಹತ್ರದಲ್ಲೇ ಇರ್ತಾಳೆ, ಬರ್ತಾ ಬರ್ತಾ ಅವಳಿಗೆ ಕ್ಲೋಸ್ ಕೂಡ ಆಗ್ಬೋದು ಅಂತ ಹೇಳ್ತಾನೆ. ಇನ್ನು ಈ ಐಡಿಯಾ ರಾಮ್ಗೂ ಕೂಡ ಇಷ್ಟವಾಗುತ್ತೆ. ಹೀಗೆ ರಾಮ್ ಮತ್ತು ಜಿತ್ತು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ರಾಮ್ನ ಮದರ್ ಅಲ್ಲಿಗೆ ಬರ್ತಾರೆ. ಆದ್ರೆ ರಾಮ್ ಮತ್ತು ಜಿತ್ತು ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಳ್ತಾ ಇರೋದನ್ನ ನೋಡಿ ನನ್ನ ಮಗನಿಗೆ ಹುಡುಗರ ಮೇಲೇನೆ ಇಷ್ಟ ಇದೆಯೋ ಏನೋ ಅಂತ ಗಾಬರಿ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ರಾಮ್ ಶಿವಾನಿಯನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ತನ್ನ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾ ನಮ್ಮ ಮನೆಯಲ್ಲಿ ಖಾಲಿ ಇರುವಂತಹ ಸ್ಟೋರ್ ರೂಮ್ ಅನ್ನ ಶಿವಾನಿಗೆ ರೆಂಟ್ಗೆ ಕೊಡ್ಬೇಕಂತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ರಾಮ್ನ ತಾಯಿ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಯಾಕಂದ್ರೆ ನನ್ನ ಮಗ ಇಲ್ಲಿ ಹುಡುಗರ ಜೊತೆ ಲವ್ ಅಲ್ಲಿ ಬಿದ್ದ್ಬಿಡ್ತಾನೋ ಅಂತ ತುಂಬಾ ದಿನಗಳಿಂದ ಆಕೆ ಭಯಪಡ್ತಾನೆ ಇರ್ತಾಳೆ. ಆದ್ರೆ ಈಗ ಒಂದು ಸುಂದರವಾದ ಹುಡುಗಿಯನ್ನ ಕರ್ಕೊಂಡು ಬಂದು ಮನೆಯ ಸ್ಟೋರ್ ರೂಮ್ ಅನ್ನ ಬಾಡಿಗೆ ಕೊಡ್ತೀನಿ ಅಂದಿದ್ದರಿಂದ ಒಂದ್ ಸ್ವಲ್ಪ ನಿರಾಳ ಆಗ್ತಾಳೆ. ಆದ್ರೆ ರಾಮ್ನ ಫಾದರ್ ಮಾತ್ರ ಶಿವಾನಿ ಇಲ್ಲೇ ಇದ್ರೆ ಅವರಿಬ್ರು ಎಲ್ಲಿ ಲವ್ ಮಾಡ್ಕೊಳ್ತಾರೋ ಏನೋ ಅಂತ ಭಯಪಡ್ತಾ ಇರ್ತಾರೆ. ಆಗ ರಾಮ್ನ ಮದರ್ ಹೇಳ್ತಾರೆ, ಒಂದ್ ವೇಳೆ ಅವರಿಬ್ರು ಲವ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ ಬಿಡಿ, ನನಗದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ರಾಮ್ ಮತ್ತು ಶಿವಾನಿ ಇಬ್ಬರು ಕೂಡ ಸೇರಿ ಆ ರೂಮ್ ಅನ್ನ ಕ್ಲೀನ್ ಮಾಡ್ತಾರೆ ಮತ್ತು ಅದನ್ನ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ತಾರೆ. ಸೊ ನಂತರ ಶಿವಾನಿ ಹ್ಯಾಪಿಯಾಗಿ ಆ ರೂಮ್ಗೆ ಬಂದು ಸೆಟಲ್ ಆಗ್ತಾಳೆ. ಆನಂತರ ಒಂದಿನ ರಾಮ್ನ ಮದರ್ ಆದಂತ ರೇಣು ಶಿವಾನಿಯನ್ನ ಆಕೆ ಪೇರೆಂಟ್ಸ್ ಬಗ್ಗೆ ವಿಚಾರಿಸ್ತಾರೆ. ಅದಕ್ಕೆ ಶಿವಾನಿ ಹೇಳ್ತಾಳೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನ್ನ ಪೇರೆಂಟ್ಸ್ ಸತ್ತೋಗ್ಬಿಟ್ರು, ಹಾಗೇನೆ ಕೆಲವು ವರ್ಷಗಳಿಂದ ನನ್ನ ಬ್ರದರ್ ಶಿವ ಕೂಡ ಸತ್ತೋಗ್ಬಿಟ್ಟ, ಹಾಗಾಗಿ ನಾನು ಒಬ್ಳೇ ಇದ್ಕೊಂಡು ಒಂದು ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇನ್ನು ಒಂದಿನ ಶಿವಾನಿ ತನ್ನ ರೂಮ್ನಲ್ಲಿ ಒಬ್ಬ ಹುಡುಗನ
ಫೋಟೋವನ್ನ ಹಾಕೊಳ್ತಾಳೆ. ಇನ್ನು ನೋಡೋದಕ್ಕೆ ಆತ ಸೇಮ್ ಟು ಸೇಮ್ ಶಿವಾನಿ ತರ ಕಾಣಿಸ್ತಾ ಇರ್ತಾನೆ. ಆಗ ಅದನ್ನ ನೋಡಿದಂತ ರಾಮ್ ಆ ಫೋಟೋ ಫ್ರೇಮ್ ಬಗ್ಗೆ ಕೇಳ್ತಾನೆ. ಆದ್ರೆ ಶಿವಾನಿ ಅವನ ಮಾತುಗಳನ್ನೇ ಕೇಳದೆ ಟಾಪಿಕ್ ಅನ್ನೇ ಡೈವರ್ಟ್ ಮಾಡ್ತಾಳೆ. ಮಾನ್ಯತೆಯನ್ನ ರಾಮ್ ಹತ್ರಕ್ಕೆ ಬಂದಂತಹ ಅವನ ಫ್ರೆಂಡ್ ಜಿತು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಕುಚ್ಚುಕುಚ್ಚಾಯ್ತಾ ಅಂತ ಕೇಳ್ತಾನೆ. ಅದನ್ನು ಕೇಳಿದಂತ ರಾಮ್ ಇಲ್ಲ ಹಾಗೇನಿಲ್ಲ ಅಂತಾನೆ. ಆಗ ಜಿತ್ತು ಅವನಿಗೆ ಬ್ರೋ ನನ್ನ ಹತ್ರ ಒಂದು ಐಡಿಯಾ ಇದೆ, ನೀನು ಅವಳ ಜೊತೆಯಲ್ಲೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡು, ಆ ಟೈಮಲ್ಲಿ ಆ ಮತ್ತಲ್ಲಿ ಸಬ್ ಕುಚ್ ಓಜಾತಾ ಹೇ ಅಂತಾನೆ. ಇನ್ನು ರಾಮ್ಗೂ ಕೂಡ ಈ ಐಡಿಯಾ ತುಂಬಾ ಇಷ್ಟವಾಗಿದ್ದರಿಂದ ತಕ್ಷಣ ಒಂದೆರಡು ಬಾಟಲ್ಗಳನ್ನು ತೆಗೆದುಕೊಂಡು ಶಿವಾನಿ ಹತ್ರಕ್ಕೆ ಹೋಗ್ತಾನೆ. ಇನ್ನು ಶಿವಾನಿ ತಾನು ತಂದಿರುವಂತ ಓಡ್ಕ ಕುಡಿತಾಳೆ ಅನ್ಕೊಂತಾನೆ. ಆದ್ರೆ ಶಿವಾನಿ ಮಾತ್ರ ವಿಸ್ಕಿಯನ್ನ ತೆಗೆದುಕೊಳ್ತಾಳೆ. ಇದನ್ನು ನೋಡಿದಂತ ರಾಮ್ ನಿನ್ನ ಟೇಸ್ಟ್ಗಳೆಲ್ಲವೂ ಕೂಡ ಹುಡುಗರ ತರನೇ ಇದೆ ಅಂತಾನೆ. ಅದನ್ನು ಕೇಳಿದಂತ ಶಿವಾನಿ ನಗ್ತಾ ನಾನು ಮೊದಲಿಗೆ ಒಬ್ಬ ಹುಡುಗ, ಆಮೇಲೆ ಸರ್ಜರಿಯನ್ನ ಮಾಡಿಸ್ಕೊಂಡು ಈಗ ಈ ತರ ಆಗಿದ್ದೀನಿ ಅಂತಾಳೆ. ಆದ್ರೆ ರಾಮ್ ಅವಳು ನನ್ನನ್ನು ಜೋಕ್ ಮಾಡ್ತಾ ಇದ್ದಾಳೆ ಅನ್ಕೊಂಡು ಸುಮ್ಮನೆ ನಗೆ ತೊಡಗ್ತಾನೆ. ಆನಂತರ ರಾಮ್ ನಿಧಾನವಾಗಿ ಅವಳ ಹತ್ರಕ್ಕೆ ಹೋಗಿ ಅವಳಿಗೆ ಕಿಸ್ ಮಾಡ್ತಾನೆ. ಹಾಗೇನೆ ಅವರಿಬ್ಬರು ಕುಡಿದ ಮತ್ತಲ್ಲಿ ಸೆಕ್ಸ್ ಮಾಡ್ತಾರೆ. ಇನ್ನು ಮಾರನೇ ದಿನ ಆ ಮನೆಯ ಕೆಲಸದ ಆಕೆಗೆ ಅವರಿಬ್ಬರು ಕೂಡ ಸೆಕ್ಸ್ ಮಾಡಿರುವಂತ ವಿಷಯ ಗೊತ್ತಾಗುತ್ತೆ. ಯಾಕಂದ್ರೆ ಅವಳಿಗೆ ಅವರ ಬೆಡ್ಗಳಿಗೆ ಒಂದು ಕಾಂಡಮ್ ಸಿಕ್ಕಿರುತ್ತೆ. ತಕ್ಷಣ ಆಕೆ ರಾಮ್ನ ತಾಯಿ ರೇಣು ಹತ್ರ ಹೋಗಿ ಈ ವಿಷಯವನ್ನ ಹೇಳ್ತಾಳೆ. ಅಂಡ್ ಇದನ್ನ ಕೇಳಿದಂತ ಗಂಡ ಹೆಂಡತಿ ಇಬ್ರು ಕೂಡ ಅಂತೂ ಇಷ್ಟು ವರ್ಷಗಳಾದ್ಮೇಲೆ ರಾಮ್ಗೆ ಒಬ್ಬ ಹುಡುಗಿ ಇಷ್ಟವಾದ್ಲು ಅಂತ ನಗತೊಡಗ್ತಾರೆ. ಆ ನಂತರದ ದಿನಗಳಲ್ಲಿ ರಾಮ್ ಮತ್ತು ಶಿವಾನಿ ಇಬ್ಬರು ಕೂಡ ಡೀಪ್ ಲವ್ಗೆ ಹೋಗ್ತಾರೆ. ಹ್ಯಾಪಿಯಾಗಿ ಅವರಿಬ್ಬರು ಎಲ್ಲೆಂದ್ರಲ್ಲಿ ಓಡಾಡ್ತಾ ಜೊತೆಯಲ್ಲೇ ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ರಾಮ್ನ ಮದರ್ ಆದಂತ ರೇಣುಗೆ ಶಿವಾನಿಯ ಮೇಲೆ ಒಂದೊಳ್ಳೆ ಒಪಿನಿಯನ್ ಇರೋದ್ರಿಂದ ತಕ್ಷಣ ಆಕೆ ಶಿವಾನಿ ಹತ್ರ ಮಾತಾಡ್ತಾಳೆ ಮತ್ತು ಅವರಿಬ್ಬರಿಗೂ ಮದುವೆಯನ್ನ ಮಾಡಿಸ್ತಾಳೆ. ಇನ್ನು ಇವರಿಬ್ಬರ ಈ ಮದುವೆಗೆ ರಾಮ್ನ ಕಡೆಯ ನೆಂಟರಿಷ್ಟರೆಲ್ಲರೂ ಕೂಡ ಬಂದು ಸಂಭ್ರಮಿಸ್ತಾರೆ. ಇನ್ನು ಮಾರನೇ ದಿನ ರಾಮ್ ಮತ್ತು ಜಿತ್ತು ಆಫೀಸ್ನಲ್ಲಿ ಇರಬೇಕಾದ್ರೆ ಜಿತ್ತು ರಾಮ್ನ ಮೊಬೈಲ್ನಲ್ಲಿ ಅವನ ಮದುವೆಯ ಫೋಟೋಗಳನ್ನು ನೋಡ್ತಾ ಇರ್ತಾನೆ. ಅದರಲ್ಲಿ ಅವನಿಗೆ ಶಿವಾನಿ ಕಡೆಯ ಒಬ್ಬ ನೆಂಟರಿಷ್ಟರು ಬರ್ದೇ ಇರೋದನ್ನು ನೋಡಿ ಆಶ್ಚರ್ಯಗೊಳ್ತಾನೆ. ಆಗ ರಾಮ್ ಹೇಳ್ತಾನೆ ಅವಳ ಪೇರೆಂಟ್ಸ್ ಅವಳು ಚಿಕ್ಕವಳಿದ್ದಾಗಲೇ ಸತ್ತೋದ್ರಂತೆ, ಇನ್ನು ಅವಳಿಗೆ ಒಬ್ಬ ಅಣ್ಣನಿದ್ದ ಅವನು ಕೂಡ 4 ವರ್ಷಗಳಿಂದ ಸತ್ತೋದ್ನಂತೆ, ಹಾಗಾಗಿ ಮದುವೆಗೆ ಅವ್ರ ಕಡೆಯವರು ಬಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಿತು ಸರಿ ಅವ್ರ ಅಪ್ಪ ಅಮ್ಮ ಸತ್ತೋದ್ರು ಅವ್ರ ಅಣ್ಣ ಕೂಡ ಸತ್ತೋಗಿದ್ದಾನೆ ಅನ್ನೋದನ್ನು ಒಪ್ಕೊಳ್ತೀನಿ, ಆದರೆ ಯಾರೋ ಒಬ್ಬರು ಅವಳಿಗೆ ಸಂಬಂಧಿಸಿದವರು ಅಂತ ಇರ್ತಾರಲ್ವಾ, ಆದರೆ ಅವರು ಕೂಡ ಯಾಕೆ ಬಂದಿಲ್ಲ ಅಂತ ತಲೆ ಕೆಡಿಸಿಕೊಳ್ತಾನೆ. ಹಾಗೇನೆ ಒಂದು ನಿಮಿಷ ಇರು, ಶಿವಾನಿಯ ಫೇಸ್ಬುಕ್ಕನ್ನು ಒಂದ್ಸಾರಿ ಚೆಕ್ ಮಾಡ್ತೀನಿ ಅಂತಾನೆ. ಆಗ ಅವನಿಗೆ ಶಿವಾನಿ ರೀಸೆಂಟಾಗಿ ಫೇಸ್ಬುಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದು ಅಲ್ಲದೆ ಅವಳ ಫ್ರೆಂಡ್ ಲಿಸ್ಟಲ್ಲೂ ಕೂಡ ರಾಮ್ನ ಬಂಧುವರ್ಗದವರು ಬಿಟ್ಟರೆ ಆಕೆಗೆ ಸಂಬಂಧಿಸಿದಂಥವರು ಯಾರು ಕೂಡ ಕಾಣಿಸೋದಿಲ್ಲ. ಆಗ ಜಿತು ರಾಮ್ ಹತ್ರ ಮಾತಾಡ್ತಾ ಬ್ರೋ ನೀನು ಶಿವಾನಿಯ ಬಗ್ಗೆ ಏನು ಕೂಡ ತಿಳಿದುಕೊಳ್ಳದೆ ಅವಳಿನ ಯಾಕೆ ಮದುವೆ ಆದೆ, ಬರೀ ಹಿಂದೆ ಮುಂದೆ ನೋಡ್ಬಿಟ್ರೆ ಸಾಕ, ಅವಳಿಗಿಂತ ಒಬ್ಬೇ ಒಬ್ಬ ಫ್ರೆಂಡ್ ಕೂಡ ಇರೋದಿಲ್ವಾ, ಅಸಲು ನೀನು ನಿಜವಾಗ್ಲೂ ಮದುವೆ ಆಗಿರೋದು ಹುಡುಗಿಯನ್ನ ಅಥವಾ ದಿವ್ವನ ಅಂತ ಕೇಳ್ತಾನೆ. ಅವನ ಮಾತುಗಳನ್ನ ಕೇಳಿದಂತ ರಾಮ್ಗೂ ಕೂಡ ಕನ್ಫ್ಯೂಷನ್ ಶುರು ಆಗುತ್ತೆ. ಹೌದು ಶಿವಾನಿ ಹುಡುಗಿನ ದಿವ್ವನ ಅಂತ ಆಲೋಚನೆ ಮಾಡತೊಡಗ್ತಾನೆ. ಜೊತೆಗೆ ಅದೇ ದಿನ ರಾತ್ರಿ ಶಿವಾನಿ ದೆವ್ವವಾಗಿ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ. ಇನ್ನು ಮಾರನೇ ದಿನ ರಾಮ್ ಶಿವಾನಿಯನ್ನ ಆಕೆಯ ಕಾಲೇಜ್ ಹೆಸರನ್ನ ಕೇಳ್ತಾನೆ. ಅದಕ್ಕೆ ಶಿವಾನಿ ಅವಳ ಕಾಲೇಜ್ ಹೆಸರನ್ನ ಹೇಳ್ತಾಳೆ. ತಕ್ಷಣ ರಾಮ್ ಅವಳ ಕಾಲೇಜಿಗೆ ಹೋಗಿ ಶಿವಾನಿಯ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆದರೆ ಅಲ್ಲಿದ್ದವರು ಈ ಕಾಲೇಜಲ್ಲಿ ಶಿವಾನಿ ಅನ್ನುವಂಥ ಹೆಸರಿನವರು ಯಾರು ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತ ರಾಮ್ ಶಾಕ್ ಆಗಿ ಮನೆಗೆ ಹೋಗುತ್ತಲೇ ಶಿವಾನಿಯನ್ನು ಕರೆದು ಅವಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ಶಿವಾನಿ ನಾನು 5 ತಿಂಗಳಿಂದೆ ಹುಡುಗನಾಗಿದ್ದೆ, ಅಣ್ಣ ನನ್ನ ಹೆಸರು ಶಿವ, ಆನಂತರ ನಾನು ಸರ್ಜರಿಯನ್ನು ಮಾಡಿಸ್ಕೊಂಡು ಶಿವಾನಿಯಾಗಿ ಬದಲಾದೆ ಅಂತಾಳೆ. ಅದನ್ನು ಕೇಳಿದಂತ ರಾಮ್ಗೆ ಒಂದ್ ಕಡೆ ಶಾಕು ಇನ್ನೊಂದ್ ಕಡೆ ಕನ್ಫ್ಯೂಷನ್ನು. ಇದರಿಂದಾಗಿ ಅವನು ಸಿಟ್ಟಾಗಿ ಶಿವಾನಿ ಹಾಗಾದ್ರೆ ನೀನು ಈ ವಿಷಯವನ್ನ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಶಿವಾನಿ ನಾನು ನಿಮಗೆ ಇದನ್ನೆಲ್ಲ ಮೊದಲೇ ಹೇಳಿದ್ನಲ್ವಾ ಅಂತ ಹೇಳ್ತಾಳೆ. ಆಗ ರಾಮ್ ಹೇಳ್ತಾನೆ ನಾನೇನೋ ಅದನ್ನೆಲ್ಲ ನೀನು ಜೋಗಿ ಹೇಳ್ತಾ ಇದೀಯ ಅನ್ಕೊಂಡೆ, ಆದರೆ ನನಗೆ ಗೊತ್ತು ನೀನು ನಿಜವನ್ನ ಹೇಳ್ತಾ ಇದೀಯಾ ಅಂತ, ಆದರೂ ಕೂಡ ನೀನು ನನಗೆ ಇದು ಹೀಗೀಗೆ ಅಂತ ಹೇಳಲೇ ಇಲ್ಲ ಅಂತಾನೆ. ಆನಂತರ ಅವರಿಬ್ಬರ ನಡುವೆ ತುಂಬ ಆರ್ಗ್ಯುಮೆಂಟ್ಗಳು ನಡೀತವೆ. ಆಮೇಲಿಂದ ರಾಮ್ ಅವಳ ಜೊತೆ ಮಲ್ಕೊಳ್ಳೋದನ್ನೇ ಬಿಟ್ಬಿಡ್ತಾನೆ. ಯಾಕಂದ್ರೆ ಶಿವಾನಿ ಒಂದು ಟೈಮಲ್ಲಿ ಹುಡುಗ ಅನ್ನೋದು ಅವನ ಬ್ರೈನ್ನಲ್ಲಿ ತಿರುಗ್ತಾ ಇರುತ್ತೆ. ಹೀಗಾಗಿ ಶಿವಾನಿ ಪಕ್ಕದಲ್ಲೇ ಮಲ್ಕೊಂಡ್ರೂ ಕೂಡ ರಾಮ್ಗೆ ಅವಳು ಶಿವಾಗಿ ಕಾಣಿಸ್ತಾ ಇರ್ತಾನೆ. ಹೀಗಾಗಿ ರಾಮ್ ಹಾಲ್ನಲ್ಲಿರುವಂತ ಸೋಫಾದ ಮೇಲೆ ಮಲ್ಕೊಂಡಿರ್ತಾನೆ. ಅದನ್ನು ನೋಡಿದಂತ ಅವನ ತಾಯಿ ರೇಣು ನೀನು ಯಾವಾಗಲೂ ಕೂಡ ಹಾಲಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗ ಆಗ್ತವೆ ಅಂತ ಕೇಳ್ತಾಳೆ. ಅದನ್ನು ಕೇಳಿದಂತ ರಾಮ್ ಹುಡುಗರಿಗೆ ಯಾವತ್ತೂ ಮಕ್ಕಳಾಗೋದಿಲ್ವಲ್ಲ ಅಂತಾನೆ. ಅದಕ್ಕೆ ಅವನ ಮದರ್ ರಾಮ್ ನಾನು ನಿನ್ನ ಬಗ್ಗೆ ಹೇಳಿಲ್ಲ, ಶಿವಾನಿಯ ಬಗ್ಗೆ ಕೇಳಿದೆ ಅಂತಾರೆ. ಅದಕ್ಕೆ ರಾಮ್ ನಾನು ಕೂಡ ಶಿವಾನಿ ಬಗ್ಗೆನೇ ಹೇಳಿದೆ, ಶಿವಾನಿ 6 ತಿಂಗಳ ಮುಂಚೆ ಹುಡುಗ ಆಗಿದ್ದ, ಆಮೇಲೆ ಸರ್ಜರಿಯನ್ನು ಮಾಡಿಸ್ಕೊಂಡು ಶಿವಾನಿ ಆಗಿದ್ದಾಳೆ ಅಂತಾನೆ.
ಇದನ್ನು ಕೇಳಿದಂಥ ರಾಮ್ನ ಮದರ್ ಶಾಕ್ ಆಗಿ ಹೋಗ್ತಾಳೆ. ಆದರೆ ಟ್ವಿಸ್ಟ್ ಏನು ಅಂದರೆ ಅದೇ ಟೈಮ್ಗೆ ಸರಿಯಾಗಿ ಆ ಮನೆ ಕೆಲಸದಾಗಿ ಅಲ್ಲಿಗೆ ಬಂದಿರ್ತಾಳೆ ಮತ್ತು ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿರ್ತಾಳೆ. ತಕ್ಷಣ ಅವಳು ಅಲ್ಲಿಂದ ಹೊರಕ್ಕೆ ಹೋಗಿ ಮೆಸೇಜ್ಗಳನ್ನು ಸೆಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗಾಗಿ ಆ ಅಪಾರ್ಟ್ಮೆಂಟ್ಗಳ ಸಮೂಹದಲ್ಲಿ ಎಲ್ಲರ ಮನೆಗೂ ಕೂಡ ಈ ವಿಷಯ ಗೊತ್ತಾಗಿ ಹೋಗುತ್ತೆ. ಸೀನ್ ಕಟ್ ಮಾಡಿದ್ರೆ ಶಿವಾನಿ ಅಲ್ಲಿನ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡ್ತಾ ಇರ್ತಾಳೆ. ಆದರೆ ಆ ಪಾರ್ಕಲ್ಲಿದ್ದಂಥ ಇಬ್ಬರು ಮಹಿಳೆಯರು ಒಳಗೊಳಗೆ ಮಾತಾಡಿಕೊಳ್ಳತೊಡಗ್ತಾರೆ. ಈಗ ಈ ಕಡೆಯಿಂದ ಓದ್ಲಲ್ವಾ, ಅವಳು ಮೊದಲು ಹುಡುಗ ಅಂತೆ, ಈಗ ಆಪರೇಷನನ್ನು ಮಾಡಿಸ್ಕೊಂಡು ಹುಡುಗಿಯಾಗಿದ್ದಾಳಂತೆ ಅಂತ ಮಾತಾಡ್ಕೊಳ್ತಾರೆ. ಹಾಗೇನೆ ಅದೇ ಪಾರ್ಕ್ನಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಂತಹ ಒಂದಿಬ್ಬರು ಗಂಡಸರು ಶಿವಾನಿಯನ್ನು ನೋಡ್ತಾರೆ ಮತ್ತು ಅವಳ ಬಗ್ಗೆ ಮಾತಾಡ್ತಾ, ಇವಳು ನೋಡಿದ್ರೆ ಯಾವ ಆ್ಯಂಗಲಲ್ಲೂ ಕೂಡ ಹುಡುಗನ ಥರ ಕಾಣಿಸೋದೇ ಇಲ್ವಲ್ಲ, ಇದಕ್ಕೂ ಮುಂಚೆ ನಾವು ಮನುಷ್ಯರನ್ನು ದೇವರು ಸೃಷ್ಟಿ ಮಾಡ್ತಾನೆ ಅಂದ್ಕೊಂಡಿದ್ವಿ, ಆದರೆ ಈಗ ಡಾಕ್ಟರ್ಗಳೇ ಎಲ್ಲವನ್ನೂ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೆಲ್ಲ ಹೋಗಲಿ, ಈ ಹುಡುಗ ಹೋಗಿ ಹುಡುಗಿ ಆಗುವಂಥ ಪ್ರೊಸೆಸ್ಸಲ್ಲಿ ಅವಳಿಗೆ ಹುಡುಗಿ ಥರನೇ ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಸೆಟ್ಟಿಂಗ್ ಆಗಿರುತ್ತಾ ಅಂತ ಮಾತಾಡಿಕೊಳ್ಳತೊಡಗ್ತಾರೆ. ಇನ್ನು ಇದೇ ವಿಷಯ ರಾಮ್ನ ಫ್ರೆಂಡ್ ಆದಂಥ ಜೀತುಗೆ ಗೊತ್ತಾಗುತ್ತೆ ಮತ್ತು ಅವನು ಡೈರೆಕ್ಟಾಗಿ ರಾಮ್ನ ಆಫೀಸ್ಗೆ ಬಂದು ಅವನನ್ನು ರೇಗಿಸತೊಡಗ್ತಾನೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಜಗಳಗಳು ಶುರುವಾಗ್ತವೆ. ಇನ್ನು ರಾಮ್ ಮತ್ತು ರಾಮ್ನ ಮದರ್ ರೇಣು ಇದೇ ಟೆನ್ಷನ್ನಲ್ಲಿರ್ತಾರೆ. ಆದರೆ ರಾಮ್ನ ಫಾದರ್ ಮಾತ್ರ ಇವರ ಜೊತೆ, ಆ ಹುಡುಗಿ ಒಂದು ಟೈಮಲ್ಲಿ ಹುಡುಗ, ಆದರೆ ಈಗ ಹುಡುಗಿನೇ ಅಲ್ವಾ, ಮತ್ತು ನೀವಿಬ್ಬರು ಗಂಡ ಹೆಂಡತಿಯಾಗಿ ಚೆನ್ನಾಗೇ ಇದ್ದೀರಲ್ವಾ, ಹಾಗಾದರೆ ಏನು ಪ್ರಾಬ್ಲಮು ಅಂತಾರೆ. ಅದನ್ನು ಕೇಳಿದಂಥ ರೇಣು, ನೀವೇಳೋದನ್ನೇ ಸರಿ, ಅದಕ್ಕೆ ನಾನು ಒಪ್ಕೊಳ್ತೀನಿ, ಆದರೆ ನಮಗೂ ಕೂಡ ಒಬ್ಬ ಮೊಮ್ಮಗನೋ ಮೊಮ್ಮಗಳ ಬೇಕಲ್ವಾ, ಅದಕ್ಕೇನು ಮಾಡೋದು ಅಂತಾಳೆ. ಮತ್ತು ತನ್ನ ಮಗನಿಗೆ, ರಾಮ್ ನೀನು ಶಿವನಿಗೆ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ತಾಳೆ. ಇನ್ನು ರಾಮ್ ಕೂಡ ಇದಕ್ಕೆ ಒಪ್ಪಿಕೊಂಡು ಡಿವೋರ್ಸ್ ಪೇಪರ್ಗಳನ್ನು ತೆಗೆದುಕೊಂಡು ಶಿವನ ಎತ್ತರಕ್ಕೆ ಹೋಗ್ತಾನೆ. ಆದರೆ ಅದನ್ನು ನೋಡಿದಂಥ ಶಿವಾನಿ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ, ಆದರೆ ನೀವು ನನ್ನ ಮಾತುಗಳನ್ನು ಕೇಳಲಿಲ್ಲ, ಹಾಗಾಗಿ ನಾನು ಡಿವೋರ್ಸ್ ಕೊಡೋದಿಲ್ಲ ಮತ್ತು ಮನೆ ಬಿಟ್ಟು ಹೋಗೋದಿಲ್ಲ ಅಂತಾಳೆ. ಇನ್ನು ಇದರಿಂದಾಗಿ ಏನು ಮಾಡೋದು ಏನೋ ಅಂದ್ಕೊಂಡಂತಹ ರೇಣು ಮತ್ತು ರಾಮ್ ಲಾಯರ್ ಕಿಶೋರ್ ಹತ್ರಕ್ಕೆ ಹೋಗ್ತಾರೆ. ಹಾಗೆಯೇ ಅವರಿಬ್ಬರು ನಡೆದಿದ್ದೆಲ್ಲವನ್ನು ಕೂಡ ಲಾಯರ್ ಹತ್ರ ಹೇಳ್ಕೊಳ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂತಹ ಲಾಯರ್ ಕಿಶೋರ್, ಶಿವಾನಿ ನಿನಗೆ ಆ ವಿಷಯವನ್ನು ಹೇಳಿದಾಗ ನಿನ್ನ ಪಕ್ಕದಲ್ಲಿ ಯಾರಾದರೂ ಇದ್ರ ಅಂತ ಕೇಳ್ತಾನೆ. ಅದಕ್ಕೆ ರಾಮ್, ಇರಲಿಲ್ಲ, ನಾವಿಬ್ಬರು ಪ್ರೈವೇಟಾಗಿ ಡ್ರಿಂಕ್ಸ್ ಮಾಡಬೇಕಾದ್ರೆ ಹೇಳಿದ್ಲು ಅಂತಾನೆ. ಅದಕ್ಕೆ ಲಾಯರ್, ಹಾಗಾದರೆ ಸರಿ, ಮತ್ತೆ ಈ ವಿಷಯ ನಿನಗೆ ಮೊದಲೇ ಗೊತ್ತು ಅನ್ನೋದನ್ನು ಕೋರ್ಟಲ್ಲಿ ಒಪ್ಕೊಳ್ಳೋದಕ್ಕೆ ಹೋಗ್ಬೇಡ, ಯಾಕಂದರೆ ಶಿವಾನಿ ನಿನ್ನನ್ನು ಚೀಟ್ ಮಾಡಿ ಆ ಬಗ್ಗೆ ಏನು ಕೂಡ ಹೇಳದಂತೆ ನನಗೆ ಮೋಸ ಮಾಡಿಬಿಟ್ಟಿದ್ದಾಳೆ ಅನ್ನುವಂತೆ ನೀನು ಬಿಹೇವ್ ಮಾಡು. ಇನ್ನು ರಾಮ್ಗೂ ಕೂಡ ಈ ಐಡಿಯಾ ಇಷ್ಟವಾಗಿದ್ದರಿಂದ ಸರಿ ಓಕೆ ಅಂತಾನೆ. ಮತ್ತೊಂದು ಕಡೆ ಶಿವಾನಿ ತನ್ನ ಕೇಸನ್ನು ವಾದಿಸೋದಕ್ಕೋಸ್ಕರ ಲಾಯರನ್ನು ಮೀಟ್ ಮಾಡ್ತಾಳೆ. ಆದರೆ ಯಾವ ಲಾಯರ್ ಕೂಡ ಈ ಕೇಸನ್ನು ವಾದಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ, ಯಾಕಂದರೆ ನೀನು ಅವನಿಗೆ ಮೋಸ ಮಾಡಿನೇ ಮದುವೆ ಆಗಿದೆಯಾ ಅನ್ನೋದು ಕೋರ್ಟಲ್ಲಿ ಪ್ರೂವ್ ಆಗೋದಂತ ಗ್ಯಾರಂಟಿ, ಹಾಗಾಗಿ ನಾವು ಈ ಕೇಸನ್ನು ತಗೊಳ್ಳಲ್ಲ ಅಂತಾರೆ. ಇನ್ನು ಇದೆಲ್ಲದರಿಂದ ಬೇಸರಗೊಂಡಂತಹ ಶಿವಾನಿ ತನ್ನ ಕೇಸನ್ನು ತಾನೇ ವಾದಿಸಿಕೊಳ್ಳೋದಕ್ಕೆ ರೆಡಿ ಆಗ್ತಾಳೆ. ಇನ್ನು ಈ ಡಿವೋರ್ಸ್ ವಿಷಯ ಟಿವಿ ನ್ಯೂಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲಚಲ್ ಲೆಪ್ಸುತ್ತೆ. ಎಲ್ಲರೂ ಕೂಡ ಶಿವಾನಿ ಈಗ ಏನು ಮಾಡ್ತಾಳೋ ಅಂತ ಕಾಯತೊಡಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಕೋರ್ಟ್ ಹಿಯರಿಂಗ್ ಶುರುವಾಗುತ್ತೆ. ಆಗ ರಾಮ್ ಕಡೆ ಲಾಯರ್ ಶಿವಾನಿ ತನ್ನ ಕ್ಲೈಂಟ್ಗೆ ಮೋಸ ಮಾಡಿನೇ ಮದುವೆ ಆಗಿದ್ದಾಳೆ ಅನ್ನೋದನ್ನು ನ್ಯಾಯಾಧೀಶರ ಮುಂದೆ ವಾದಿಸ್ತಾನೆ. ಇನ್ನು ಅದನ್ನು ಕೇಳಿದಂಥ ಶಿವಾನಿ ಜಡ್ಜ್ ಕಡೆ ತಿರುಗಿ ಮಾತಾಡ್ತಾ, ಸರ್ ಹಾಗೇನಿಲ್ಲ, ನಾವಿಬ್ಬರು ಕೂಡ ಮದುವೆಗೆ ಮುಂಚೆನೇ ಸೆಕ್ಸ್ ಮಾಡ್ಕೊಂಡಿದ್ವಿ, ಆ್ಯಂಡ್ ಆಗ ಎಲ್ಲವೂ ಸರಿಯಾಗಿತ್ತು, ರಾಮ್ ಕೂಡ ನನ್ನ ಜೊತೆಯಲ್ಲಿ ಸಂತೋಷವಾಗೇ ಇದ್ದ, ಆಮೇಲೆ ನಮ್ಮಿಬ್ಬರಿಗೆ ಮದುವೆ ಆಯಿತು, ಆಗಲೂ ಕೂಡ ರಾಮ್ ಚೆನ್ನಾಗೇ ಇದ್ದ, ಆದರೆ ನಾನೊಂದಿನ ಯಾವಾಗ ನಾನು ಸರ್ಜರಿಯನ್ನು ಮಾಡಿಸ್ಕೊಂಡು ಹೆಣ್ಣಾಗಿ ಬದಲಾದೆ ಅಂತ ಹೇಳಿದ್ನೋ ಆಗಿನಿಂದ ಈ ಎಲ್ಲ ಪ್ರಾಬ್ಲಮ್ಸ್ ಶುರುವಾಯಿತು ಅಂತ ಹೇಳ್ತಾಳೆ. ಸರ್ ಇನ್ನು ಹೇಳಬೇಕಂದ್ರೆ ನಾನು ಮದುವೆಗೆ ಮುಂಚೆನೇ ಈ ವಿಷಯವನ್ನು ರಾಮ್ ಹತ್ರ ಪ್ರಸ್ತಾಪ ಮಾಡಿದ್ದೆ, ಆದರೆ ಆ ಟೈಮಲ್ಲಿ ನಾವಿಬ್ಬರೇ ಇದ್ವಿ, ಹಾಗಾಗಿ ಈ ಬಗ್ಗೆ ನನ್ನ ಹತ್ರ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತಾಳೆ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂಥ ನ್ಯಾಯಾಧೀಶರು ಕೇಸನ್ನು ಪೋಸ್ಟ್ಪೋನ್ ಮಾಡ್ತಾ, ಆಲ್ರೆಡಿ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಕೂಡ ನಡೆದೋಗಿದೆಯಲ್ವಾ, ಹಾಗೆ ಇದೆಲ್ಲ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾರೆ. ಇನ್ನು ಇದನ್ನು ಕೇಳಿದಂತಹ ರಾಮ್ ಮತ್ತು ರಾಮ್ನ ತಾಯಿ ರೇಣು, ನಾವೆಲ್ಲಿ ಈ ಕೇಸನ್ನು ಸೋತು ಹೋಗ್ತೀವೋ ಅಂತ ಭಯಪಡತೊಡಗ್ತಾರೆ. ಇನ್ನು 2 ದಿನಗಳಾದ ನಂತರ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಶಿವಾನಿ, ನಾನು ಇದಕ್ಕೂ ಮೊದಲು ಒಬ್ಬ ಹುಡುಗ, ಆ ಟೈಮಲ್ಲಿ ನನ್ನೊಳಗೆ ಹೆಣ್ಣಿನ ಫೀಲಿಂಗ್ಸ್ ಇರ್ತಾ ಇದ್ವು, ಹಾಗಾಗಿ ಈ ದೇಹ ನಂದಲ್ಲ ಅನ್ಸೋದಕ್ಕೆ ಶುರುವಾಯಿತು, ಒಂದು ವೇಳೆ ನಾನು ಹೆಣ್ಣಾಗಿಯೇ ಬದಲಾಗಿ ಹೋದರೆ ನನ್ನ ಫೀಲಿಂಗ್ಸು ನನ್ನ ದೇಹ ಎರಡೂ ಕೂಡ ಒಂದೇ ಆಗ್ತವೆ ಅಂದ್ಕೊಂಡೆ, ಮತ್ತು ನನ್ನ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ನನ್ನನ್ನು ಹೆಣ್ಣಾಗಿ ಒಪ್ಕೊಳ್ತಾರೆ ಅಂದ್ಕೊಂಡೆ, ಆದರೆ ಈಗ ನೋಡಿದ್ರೆ ನೀನು ಹೆಣ್ಣಾಗಿದ್ರು ಕೂಡ ಒಬ್ಬ ಗಂಡು ಅಂತ ಇದ್ದಾರೆ. ಇನ್ನು ರಾಮ್ಗೂ ಕೂಡ ನನ್ನೊಳಗೆ ಒಬ್ಬ ಹುಡುಗನೇ ಕಾಣಿಸ್ತಾ ಇದ್ದಾನೆ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂತಹ ಲಾಯರ್ ಕಿಶೋರ್, ಶಿವಾನಿ ನೀನು ಪೂರ್ತಿಯಾಗಿ ಹೆಣ್ಣಾಗಿ ಬದಲಾಗಿ ಹೋಗಿದ್ದೀನಿ ಅಂತಿದೆಯಲ್ವಾ, ಹಾಗಾದರೆ ನೀನು ತಾಯಿ ಆಗ್ಬೋದಾ ಅಂತ ಕೇಳ್ತಾನೆ. ಇದರಿಂದಾಗಿ ಶಿವಾನಿ ಏನು ಕೂಡ ಹೇಳೋದಕ್ಕಾಗದೆ ಸುಮ್ಮನಾಗ್ತಾಳೆ. ಆಗ ಲಾಯರ್ ಕಿಶೋರ್ ಮಾತಾಡ್ತಾ, ಮೈ ಲಾರ್ಡ್, ಈ ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿ ಜೀವ ಸಂಕುಲಗಳೆಲ್ಲವೂ ಕೂಡ ಸಂತಾನೋತ್ಪತ್ತಿಯ ಉದ್ದೇಶದಿಂದಲೇ ಜನ್ಮವನ್ನು ತಾಳ್ತವೆ, ಮತ್ತು ಹಾಗೆ ಈ ಪ್ರಪಂಚದಲ್ಲಿ ಸಂತೋಷವಾಗಿ ಬದುಕ್ತಾ ತಮ್ಮ ಪೀಳಿಗೆಯನ್ನು ಕೂಡ ಮುಂದಿನ ಯುಗಾಂತರಗಳಿಗೆ ವರ್ಗಾವಣೆ ಮಾಡ್ತಾ ಹೋಗ್ತವೆ. ಆದರೆ ಶಿವಾನಿ ಅವರಿಗೆ ಮಕ್ಕಳಾಗುವಂಥ ಯಾವುದೇ ಚಾನ್ಸಸ್ ಇಲ್ಲ, ಹಾಗಾಗಿ ನನ್ನ ಕ್ಲೈಂಟ್ ಕೇಳಿದ್ದರಲ್ಲಿ ತಪ್ಪೇನಿದೆ ಅಂತಾನೆ.
ಆಗ ಶಿವನಿ ನನ್ನಿಂದ ತಾಯಿಯಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಒಂದು ವೇಳೆ ನಾನು ನಾರ್ಮಲ್ ಹುಡುಗಿನೇ ಆಗಿದ್ದು ಮದುವೆಯಾದ ನಂತರ ನಾನು ಪ್ರೆಗ್ನೆಂಟ್ ಆಗದೆ ಹೋದ್ರೆ ಆಗ್ಲೂ ಕೂಡ ನೀವು ಹೀಗೇನೆ ಮಾಡ್ತೀರಾ ಅಂತ ರಾಮನ ಕಡೆ ನೋಡಿ ಹೇಳ್ತಾಳೆ. ಇದರಿಂದ ರಾಮ್ ಏನೂ ಹೇಳಲಾಗದೆ ಸೈಲೆಂಟ್ ಆಗ್ತಾನೆ. ಅದಾದ ನಂತರ ಶಿವಾನಿಯ ಮನಸ್ಸು ಒಡೆದು ಹೋಗುತ್ತೆ. ಹೀಗಾಗಿ ಅವಳು ಸರ್ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಆ ಡಿವೋರ್ಸ್ ಪೇಪರ್ಗಳಿಗೆ ಸೈನ್ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತು ರಾಮ್ನ ಮನೆಯಿಂದಲೂ ಕೂಡ ಹೊರಟು ಹೋಗ್ತಾಳೆ. ಇನ್ನು ಶಿವಾನಿ ಆ ಮನೆಯಿಂದ ಹೊರಟು ಹೋದ ನಂತರ ರಾಮ್ಗೆ ಪದೇ ಪದೇ ಶಿವಾನಿನೇ ನೆನಪಾಗತೊಡಗ್ತಾಳೆ. ಹೀಗೆ ಅವನು ಬೇಜಾರಿನಲ್ಲಿ ಆಫೀಸ್ನಲ್ಲಿ ಇರಬೇಕಾದ್ರೆ ಒಂದಿನ ಒಬ್ಬ ಕಸ್ಟಮರ್ ಬಂದು ತನಗೊಂದು ರೂಮನ್ನು ಹುಡುಕೊಡಿ ಅಂತ ಕೇಳ್ತಾನೆ. ಅವನನ್ನು ನೋಡಿದಂತ ರಾಮ್ಗೆ ಅರ್ಥವಾಗುತ್ತೆ ಅವನು ಕೂಡ ಶಿವಾನಿ ತರಹದ ಹೆಂಗರುಳ ವ್ಯಕ್ತಿ ಅಂತ. ಹೀಗಾಗಿ ಅವನು ಆ ಕಸ್ಟಮರನ್ನ ಒಂದು ಹುಡುಗರ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಜೊತೆಯಲ್ಲಿ ಬಂದಿದ್ದಂಥ ಕಸ್ಟಮರ್ ಹುಡುಗ ಈ ರೂಮಲ್ಲೆಲ್ಲ ಬಾಯ್ಸೇ ಇದ್ದಾರೆ, ಇಲ್ಲೇ ಉಳ್ಕೊಳ್ಳೋದೋ ಏನೋ ಅಂತ ಹಿಂಜರಿತಾ ಇರ್ತಾನೆ. ಇನ್ನು ಅವನನ್ನು ನೋಡಿದಂತ ರಾಮ್ ಒಂದು ಹುಡುಗಿಯರ ರೂಮ್ಗೆ ಕರ್ಕೊಂಡೋಗಿ ಅಲ್ಲಿದ್ದಂಥ ತನ್ನ ಪರಿಚಯದ ಹುಡುಗಿಗೆ ಇವರನ್ನ ಇನ್ಮೇಲಿಂದ ನಿಮ್ಮ ರೂಮ್ಗೆ ಜಾಯ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇದರಿಂದಾಗಿ ರಾಮ್ ಪರಿಚಯದ ಹುಡುಗಿ ತಮ್ಮ ರೂಮ್ ಪಾರ್ಟ್ನರ್ ಆಗುವುದಕ್ಕೆ ಬಂದಿರುವಂತಹ ಆ ಯುವಕನನ್ನು ನೋಡಿ ಕನ್ಫ್ಯೂಸ್ ಆಗತೊಡಗ್ತಾಳೆ. ಆಗ ರಾಮ್ ಆ ಹುಡುಗಿ ಹತ್ರ ಮಾತಾಡ್ತಾ ಇವ್ರು ನಿಮಗೆ ನೋಡೋದಕ್ಕೆ ಹುಡುಗನ ಥರ ಕಾಣಿಸ್ಬೋದು, ಆದರೆ ಅಂತರಂಗದೊಳಗೆ ಇವರೊಬ್ಬ ಹೆಣ್ಣು ಅಂತಾನೆ. ಇದರಿಂದಾಗಿ ರಾಮ್ನ ಜೊತೆ ಬಂದಿದ್ದಂಥ ಆ ಯುವಕ ತನ್ನ ಹೆಣ್ತನವನ್ನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಕಣ್ತುಂಬಿಕೊಂಡು ರಾಮ್ನನ್ನು ತಪ್ಪಿಕೊಳ್ತಾನೆ. ಆಗ ರಾಮ್ಗೂ ಕೂಡ ತಾನು ಶಿವಾನಿಯನ್ನ ಎಷ್ಟೊಂದು ನೋಯಿಸ್ಬಿಟ್ಟೆ ಅನ್ನೋದು ಅರ್ಥವಾಗುತ್ತೆ. ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಕಡೆ ರಾಮ್ನ ಮದರ್ ರೇಣು ಟಿವಿಯನ್ನ ನೋಡ್ತಾ ಇರಬೇಕಾದ್ರೆ ಶಿವಾನಿಯ ಇಂಟರ್ವ್ಯೂ ಟಿವಿಯಲ್ಲಿ ಬರ್ತಾ ಇರುತ್ತೆ. ಅದರಲ್ಲಿ ಶಿವಾನಿ ನನ್ನಂಥವರನ್ನ ಈ ಸಮಾಜ ಎಷ್ಟು ಕೀಳಾಗಿ ನೋಡುತ್ತೆ ಮತ್ತು ಎಷ್ಟು ಅನಾಗರಿಕವಾಗಿ ನಡೆಸ್ಕೊಳುತ್ತೆ ಅನ್ನೋದನ್ನ ಹೇಳ್ತಾ ಇರ್ತಾಳೆ. ಇನ್ನು ಆ ಇಂಟರ್ವ್ಯೂವನ್ನು ನೋಡಿದ ನಂತರ ನೇರವಾಗಿ ಶಿವಾನಿ ಹತ್ರಕ್ಕೆ ಹೋಗಿ ನಾನು ಕಾಲೇಜಲ್ಲಿ ಓದ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಲಾಸಲ್ಲಿದ್ದಂಥ ಒಬ್ಬ ಹುಡುಗ ಹುಡುಗಿ ಥರ ಬಿಹೇವ್ ಮಾಡ್ತಾ ಇದ್ದ, ಇನ್ನು ಅವನನ್ನು ನೋಡಿದಂಥ ಎಲ್ಲರೂ ಕೂಡ ಗೇಲಿ ಮಾಡ್ತಾ ಇದ್ರು, ಚುಡಾಯಿಸ್ತಾ ಇದ್ರು, ಆದರೆ ನನಗೆ ಮಾತ್ರ ಅದು ಇಷ್ಟವಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಆತನಿಗೆ ಸಪೋರ್ಟ್ ಮಾಡಿದೆ. ಇನ್ನು ಆ ಹುಡುಗನ ಜೊತೆಯಲ್ಲಿ ನನ್ನನ್ನು ನೋಡಿದಂತಹ ಉಳಿದವರೆಲ್ಲರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ನನಗೂ ಕೂಡ ಏನು ಮಾಡೋದೋ ಏನೋ ಗೊತ್ತಾಗದೆ ಆ ಹುಡುಗನ ಮೇಲೆ ಜೋಕ್ಸ್ ಮಾಡತೊಡಗಿದೆ. ಆದರೆ ನನ್ನ ಈ ವರ್ತನೆಗಳಿಂದ ನೊಂದುಕೊಂಡಂತಹ ಆ ಹುಡುಗ ಒಂದಿನ ಸೂಸೈಡ್ ಮಾಡಿಕೊಂಡ. ಹೇಳಬೇಕಂದ್ರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವನ ಸಾವಿಗೆ ನಾನು ಕೂಡ ಕಾರಣ ಆಗಿಬಿಟ್ಟೆ. ಆವತ್ತಿನಿಂದಲೂ ಕೂಡ ಆ ಹುಡುಗನಿಗೆ ಸಾರಿ ಹೇಳಬೇಕು ಅಂತಲೇ ಇದ್ದೆ, ಹಾಗಾಗಿ ಅವನ ಬದಲಿಗೆ ನಿನ್ನ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅಳತೊಡಗ್ತಾಳೆ. ಇದನ್ನು ನೋಡಿದಂತೆ ಶಿವಾನಿ ಆಕೆಯನ್ನು ಕ್ಷಮಿಸಿ ಸಂತೈಸತೊಡಗ್ತಾಳೆ. ಮತ್ತೊಂದು ಕಡೆ ರಾಮ್ನ ಮನಸ್ಸು ರಿಯಲೈಸ್ ಆಗುತ್ತೆ ನಾನು ಶಿವಾನಿಯನ್ನು ನನಗೆ ಗೊತ್ತಿಲ್ಲದೇನೆ ಲವ್ ಮಾಡ್ತಾ ಇದ್ದೀನಿ ಅಂತ. ಹೀಗಾಗಿ ಅವನು ನೇರವಾಗಿ ಶಿವಾನಿ ಇದ್ದಂಥ ಪಾರ್ಟಿಗೆ ಹೋಗಿ ಅವಳ ಹತ್ರ ಕ್ಷಮೆ ಕೇಳ್ತಾನೆ ಮತ್ತು ನನ್ನನ್ನು ಮತ್ತೆ ಮದುವೆ ಆಗ್ತೀಯ ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ಶಿವಾನಿ ಕಣ್ತುಂಬಿಕೊಳ್ತಾಳೆ, ಎಸ್ ಅಂತ ಹೇಳಿ ಅವನನ್ನು ತಪ್ಪಿಕೊಂಡು ಕಿಸ್ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ನಾವು ರಾಮ್ ಮತ್ತು ಶಿವಾನಿಯನ್ನು ನೋಡ್ತೇವೆ. ಇನ್ನು ಅವರಿಬ್ಬರ ಮಧ್ಯದಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ ಮತ್ತು ರಾಮ್ ಫ್ಯಾಮಿಲಿಯವರೆಲ್ಲರೂ ಕೂಡ ಸೇರಿ ಆ ಹೆಣ್ಣು ಮಗುವನ್ನು ದತ್ತು ತಗೊಂಡಿರ್ತಾರೆ. ಸೊ ಇದರೊಂದಿಗೆ ಈ ವೆಬ್ ಸೀರೀಸ್ ಎಂಡ್ ಆಗುತ್ತೆ. ನಮಸ್ಕಾರ.